ನನ್ನೆಲ್ಲ ಆತ್ಮೀಯರಿಗೂ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಭಾರತೀಯರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರಬಹುದು ಆದರೆ ಭಾರತೀಯರು ಆಚರಿಸುವ ಸಂಪ್ರದಾಯ ಹಬ್ಬ ಹರಿದಿನಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗದೆ ಹಾಗೆಯೇ ಉಳಿದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಹೇಳ್ಬೋದು ಅದರಲ್ಲಿಯೂ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ದಿನ ದಿನವೂ ಹಬ್ಬದ ಸಂಭ್ರಮವೂ ಸಂಭ್ರಮ ಅಂತೇಳಿ ಹೇಳ್ಬೋದು ಹಾಗಾದರೆ ಸ್ನೇಹಿತರೆ ಇಂದು ನಾನು ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ ಯಾವುದಂತ ಹೇಳಿದ್ರೆ ಮಣ್ಣೆತ್ತಿನ ಹಬ್ಬದ ಬಗ್ಗೆ ಹಾಗಾದರೆ ಮಣ್ಣೆತ್ತಿನ ಹಬ್ಬ ಅಂತ ಹೇಳಿದರೆ ಏನು ಯಾಕೆ ಈ ಹಬ್ಬದಂದು ಮಣ್ಣಿನ ಎತ್ತುಗಳನ್ನು ಮಾಡಿ ಉತ್ತರ ಭಾಗದಲ್ಲಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲಿಗೆ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಡೈಲಿ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಕೂಡ ಮಾಡಿ ಆತ್ಮೀಯರೇ ಕೃಷಿ ಪ್ರಧಾನವಾಗಿರುವ ಭಾರತ ದೇಶದಲ್ಲಿ ರೈತ ದೇಶದ ಬೆನ್ನೆಲುಬಾದರೆ ಮಣ್ಣು ಮತ್ತು ಎತ್ತುಗಳು ರೈತನ ಬೆನ್ನೆಲುಬು ಅಂತೇಳಿ ಹೇಳ್ಬೋದು ಹೀಗಾಗಿ ಈ ಮಣ್ಣು ಮತ್ತು ಎತ್ತುಗಳನ್ನು ನೀರನ್ನು ಅಥವಾ ಜಲವನ್ನು ಗೌರವಿಸುವುದಕ್ಕಾಗಿಯೇ ರೈತರು ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ ಹೀಗೆ ನಮ್ಮೆಲ್ರಿಗೂ ಅನ್ನವನ್ನು ಕರುಣಿಸುವ ರೈತನಿಗೆ ಮಣ್ಣು ಎನ್ನುವಂಥದ್ದು ದೇವರ ಸಮಾನ ಚೆನ್ನಾಗಿ ಮಳೆ ಬಂದು ಮಣ್ಣಿನಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ಚೆನ್ನಾಗಿ ಫಸಲು ಬಂದಾಗ ಆತನಿಗೆ ಆನಂದವೋ ಆನಂದ ಇಂತಹ ಮಣ್ಣನ್ನು ರೈತ ಬಹಳ ಪೂಜ್ಯ ಭಾವನೆಯಿಂದ ನೋಡ್ತಾನೆ ಹಾಗಾಗಿ ಮಣ್ಣು ಹಾಗೂ ತನ್ನೊಂದಿಗೆ ಕೃಷಿ ಕೆಲಸಕ್ಕೆ ಸಹಾಯ ಮಾಡುವ ಎತ್ತುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ ಅಂದರೆ ಎತ್ತುಗಳು ಹಾಗೂ ಮಣ್ಣಿನ ಸಹಾಯದಿಂದ ನಮ್ಮೆಲ್ರಿಗೂ ಅನ್ನ ಧಾನ್ಯಗಳು ಸಿಗುವ ಕಾರಣ ರೈತನಿಗೆ ಮಣ್ಣೇ ದೇವರಾಗಿರ್ತಾನೆ ಆದ ಕಾರಣ ಮಣ್ಣನ್ನು ಎತ್ತನ್ನು ದೇವರ ಸಮಾನವಾಗಿ ಪೂಜಿಸುವ ಒಂದು ಪೂಜ್ಯ ಸಂಪ್ರದಾಯವೇ ಮಣ್ಣೆತ್ತಿನ ಹಬ್ಬ ಅಂತೇಳಿ ಹೇಳ್ಬೋದು ಹೀಗೆ ರೈತಾಪ್ಯ ವರ್ಗದವರಿಗೆ ಹುರುಪು ತುಂಬುವ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಪ್ರತಿ ಮಂಗಳವಾರದಂತೆ ನಾಲ್ಕು ಮಂಗಳವಾರದವರೆಗೆ ಪೂಜೆಯನ್ನು ಮಾಡ್ತಾರೆ ಈ ಒಂದು ಹಬ್ಬದ ದಿನಗಳಲ್ಲಿ ಕೆರೆ ಅಥವಾ ಹೊಲದಲ್ಲಿ ಇರುವಂತಹ ಅಂಟು ಅಂಟಾಗಿರುವಂತಹ ಅಥವಾ ಜಿಗುಟಾಗಿರುವಂತಹ ಮಣ್ಣನ್ನು ತಂದು ಸುಂದರವಾದ ಎತ್ತುಗಳನ್ನು ಮಾಡಿ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ ನಂತರ ತಮ್ಮ ಮನೆಯ ಹಿತ್ತಲಲ್ಲಿ ಅಥವಾ ಜಮೀನಿನಲ್ಲಿ ಈ ಮಣ್ಣಿನ ಎತ್ತುಗಳನ್ನು ಇಟ್ಟು ಭೂತಾಯಿ ಮತ್ತು ಎತ್ತುಗಳು ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇದೇ ನಮ್ಮ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಚರಿಸುವಂತಹ ಅಮೋಘವಾದ ಅಭೂತಪೂರ್ವವಾದ ಒಂದು ಹಬ್ಬ ಮಣ್ಣೆತ್ತಿನ ಹಬ್ಬ ಅಂತೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಎತ್ತುಗಳನ್ನು ಮಣ್ಣನ್ನು ದೇವರ ಸ್ವರೂಪಿಯಾಗಿ ಪೂಜಿಸುವಂತಹ ರೈತ ನಮ್ಮೆಲ್ಲರಿಗೂ ಅನ್ನವನ್ನು ನೀಡುವ ಒಂದು ದಾತ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಹಾಗಾಗಿ ರೈತ ಮಣ್ಣಿಗೆ ಎತ್ತಿಗೆ ಸಮಾನವಾಗಿ ಪೂಜಿಸುವ ಒಂದು ಹಬ್ಬ ಯಾವುದು ಮಣ್ಣೆತ್ತಿನ ಹಬ್ಬ ಹಾಗಾದರೆ ನಮ್ಮ ಮನೆಯಲ್ಲಿ ಕೂಡ ನಾವು ಮಣ್ಣೆತ್ತಿನ ಹಬ್ಬವನ್ನ ಹೇಗೆ ಆಚರಿಸಿದ್ವಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಆತ್ಮೀಯರೇ ನಾವು ಕೂಡ ನಮ್ಮ ಮನೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಆರಂಭವಾದಾಗಿನಿಂದ ಪ್ರತಿ ಮಂಗಳವಾರದಂತೆ ನಾಲ್ಕು ಮಂಗಳವಾರದವರೆಗೆ ಕೆರೆ ಅಥವಾ ಹೊಲದನ್ ಹೊಲದಿಂದ ತಂದಿರುವಂತಹ ಮಣ್ಣನ್ನು ಸ್ವಲ್ಪ ಸ್ವಲ್ಪ ಪುಟ್ಟ ಪುಟ್ಟ ಎತ್ತುಗಳನ್ನಾಗಿ ಮಾಡಿ ಮೂರು ಮಂಗಳವಾರದವರೆಗೆ ಪೂಜೆ ಮಾಡಿದ್ವಿ ಅಂದರೆ ಸರಳವಾಗಿ ಪೂಜೆಯನ್ನು ಮಾಡಿದ್ವಿ ಹಾಗೆಯೇ ಈ ಈ ಹಿಂದೆ ಹೋಗಿರುವಂತಹ ಮಂಗಳವಾರದಂದು ಸ್ವಲ್ಪ ಚೆನ್ನಾಗಿ ಎತ್ತನ್ನು ಮಾಡಿ ಅದಕ್ಕೆ ಅಲಂಕಾರವನ್ನು ಮಾಡಿ ಸ್ವಲ್ಪ ಸಿಹಿ ತಿನಿಸನ್ನು ಜೊತೆಗೆ ನಾವಿವತ್ತು ಏನು ಮಾಡಿದ್ವಿ ಅಂತ ಹೇಳಿದ್ರೆ ವಾಂಗಿಬಾತನ್ನು ಜೊತೆಗೆ ಏನಂತ ಹೇಳಿದ್ರೆ ಬದನೆಕಾಯಿ ಯಾಕಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಬದನೆಕಾಯಿ ಪಲ್ಯ ಬಹಳ ಫೇಮಸ್ ಅಂತೇಳಿ ಹೇಳ್ಬೋದು ಹೀಗೆ ಇವೆಲ್ಲವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಟ್ಟು ಈ ಒಂದು ಮಣ್ಣೆತ್ತಿನ ಹಬ್ಬವನ್ನು ಆಚರಿಸಿದ್ವಿ ಹಾಗಾದರೆ ನೀವು ಕೂಡ ಈ ಒಂದು ಹಬ್ಬದ ಸಂಭ್ರಮವನ್ನು ನೋಡಿದ್ರಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು